ನಾವಿಬ್ಬರು ಗೆಳೆಯರು ಅಂದು ಹೋಟೆಲ್ಗೆ ಹೋಗಿದ್ದೆವು. ಊಟವಾದ ಮೇಲೆ ಬಿಲ್ ಕೊಡುವಾಗ ಅಲ್ಲಿನ ಕ್ಯಾಶಿಯರ್ ಒಬ್ಬ ಮುದುಕಪ್ಪನ ಮೇಲೆ ರೇಗಾಡುತ್ತಿದ್ದ. ಏಕೆಂದು ಕೇಳಿದಾಗ ಆ ಮುದುಕಪ್ಪನ ತಿಂಡಿ ಬಿಲ್ಲು 20 ರೂಪಾಯಿಗಳಾಗಿದೆ ಎಂದು, ಆದರೆ ಆತ ಕೇವಲ 5 ರೂಪಾಯಿ ಕೊಡುತ್ತಿದ್ದಾನೆಂದು ಹೇಳಿದ. ನಾವು ಮುದುಕಪ್ಪನತ್ತ ನೋಡಿದೆವು. ಅವನು ಹಳೆಯ ಹರಕಲು ಕೋಟು ತೊಟ್ಟಿದ್ದರು. ಮುಖದ ಮೇಲೆ ಕುರುಚಲು ಗಡ್ಡವಿತ್ತು. ದೈನ್ಯತೆ ಇತ್ತು. ಕಣ್ಣಲ್ಲಿ ನೀರು ಹನಿಯಾಡುತ್ತಿತ್ತು. ನನಗೆ ಅವರು ದುಡ್ಡಿಲ್ಲದೆ ತಿನ್ನಲು ಬಂದದ್ದು ತಪ್ಪೆಂದು ಅನಿಸಿತು. ನಾನದನ್ನು ಕ್ಯಾಶಿಯರ್ಗೆ ಹೇಳಿಬಿಟ್ಟೆ. ತಕ್ಷಣ ಆತ ಇನ್ನೂ ಜೋರಾಗಿ ಕಿರಿಚಲು ಪ್ರಾರಂಭಿಸಿದ. ಮುದುಕಪ್ಪ ಕುಗ್ಗಿಹೋದರು. ಅಷ್ಟರಲ್ಲಿ ನನ್ನ ಗೆಳೆಯ ಮುದುಕಪ್ಪನ 20 ರೂಪಾಯಿ ತಾನೇ ಕೊಟ್ಟ. ಮುದುಕಪ್ಪನಿಗೆ ಸಮಾಧಾನ ಮಾಡಿ ನೀವು ಮನೆಗೆ ಹೋಗಿರೆಂದು ಕಳುಹಿಸಿಕೊಟ್ಟ. ಮುದುಕಪ್ಪ ಮಾತನಾಡದೆ ಹೊರಟು ಹೋದರು. ನಂತರ ನಾನು ಗೆಳೆಯನಿಗೆ ನಿನಗೆ ಮುದುಕಪ್ಪ ಟೋಪಿ ಹಾಕಿದ ಎಂದು ಹೇಳಿದೆ. ಹೀಗೆ ಎನ್ನುತ್ತಾ ಹೊರಬಂದಾಗ ಅದೇ ಮುದುಕಪ್ಪ ರಸ್ತೆಯಲ್ಲಿ ಅಳುತ್ತಾ ನಿಂತಿದ್ದರು. ಅವರನ್ನು ಏನಾಯಿತೆಂದು ಕೇಳಿದಾಗ ಅವರು ಬಿಕ್ಕಳಿಸುತ್ತಾ, ನನ್ನ ಮನೆಗೆ ಹೋಗುವುದಕ್ಕೆ ಗೊತ್ತಾಗುತ್ತಿಲ್ಲ ಎಂದರು. ನಾನು ನಮ್ಮಿಂದ ಆಟೋ ಹಣ ಕೀಳಲು ಇದೊಂದು ಹೊಸ ಯೋಜನೆ ಇರಬೇಕು ಎಂದೆ. ಆದರೆ ನನ್ನ ಗೆಳೆಯ, ಬನ್ನಿ ನಿಮ್ಮ ಮನೆ ಹುಡುಕೋಣ ಎಂದು ಅವರೊಟ್ಟಿಗೆ ಹೊರಟೇ ಬಿಟ್ಟ. ನಾನು ಹಿಂಬಾಲಿಸಿದೆ. 4-5 ಬೀದಿ ಸುತ್ತಿದೆವು. ಯಾವ ಮನೆ ತೋರಿಸಿದರೂ ಇದಲ್ಲವೆನ್ನುತ್ತಿದ್ದರು. 1/2 ಗಂಟೆ ಹುಡುಕಿದ ಮೇಲೆ ಒಂದು ದೊಡ್ಡ ಬಂಗಲೆ ಕಾಣಿಸಿತು. ತಕ್ಷಣ ಮುದುಕಪ್ಪ, ಇದೇ ನಮ್ಮ ಮನೆ ಎಂದರು. ಆ ದೊಡ್ಡ ಬಂಗಲೆ ಈ ಹರಕು ಕೋಟಿನ ಮುದುಕಪ್ಪನ ಮನೆ ಹೀಗಾಗಲು ಸಾಧ್ಯವೆಂದುಕೊಳ್ಳುವಷ್ಟರಲ್ಲಿ ಬಂಗಲೆಯ ಗೇಟಿನಲ್ಲೇ ನಿಂತಿದ್ದ ಒಳ್ಳೆಯ ಉಡುಪು ಧರಿಸಿದ್ದ ಒಬ್ಬ ಮಧ್ಯ ವಯಸ್ಸಿನವರು, ಅಪ್ಪ ಎಲ್ಲಿ ಹೋಗಿಬಿಟ್ಟಿದ್ದೀರಿ? ನಾವು ನಿಮ್ಮನ್ನು ಎಲ್ಲೆಲ್ಲೋ ಹುಡುಕಿದೆವು. ಬನ್ನಿ ಒಳಗೆ ಎಂದರು. ಅವರ ಜೊತೆಯಲ್ಲಿ ನಿಂತಿದ್ದ ನಮ್ಮನ್ನು, ನೀವು ಇವರನ್ನು ಕರೆದುಕೊಂಡು ಬಂದಿದ್ದಕ್ಕೆ ತುಂಬ ಧನ್ಯವಾದ ಎಂದರು. ಮುದುಕಪ್ಪ ನಾವಲ್ಲಿ ನಿಂತಿರುವುದನ್ನು ಮರೆತು ಮನೆಯೊಳಕ್ಕೆ ಹೊರಟು ಹೋದರು. ಅವರ ಮಗ, ಏನು ಮಾಡುವುದು, ನಮ್ಮ ತಂದೆ ಕೋಟ್ಯಾಧಿಪತಿಗಳು, ಆದರೆ ಇತ್ತೀಚೆಗೆ ಅವರು ಮರಿವು ಕಾಯಿಲೆಗೆ ಅಲ್ಜೀಮರ್ಸ್ ತುತ್ತಾಗಿದ್ದಾರೆ. ಅವರಿಗೆ ಏನೂ ಜ್ಞಾಪಕವಿರುವುದಿಲ್ಲ. ಬಟ್ಟೆ ಬರೆ ಊಟ ತಿಂಡಿ ಯಾವುದೂ ನೆನಪಿರುವುದಿಲ್ಲ. ನಾವು ಬಹಳ ಎಚ್ಚರಿಕೆಯಿಂದ ಕಾಯುತ್ತಿರುತ್ತೇವೆ, ಆದರೂ ಕೆಲವೊಮ್ಮೆ ಮನೆಯಿಂದ ಹೋಗಿಬಿಡುತ್ತಾರೆ. ನಿಮಗೆ ತೊಂದರೆಯಾಯಿತು, ಕ್ಷಮಿಸಿ. ಅಪ್ಪನ ತಿಂಡಿಯ ಬಿಲ್ಲು ಎಷ್ಟಾಗಿತ್ತು ಹೇಳಿ, ಕೊಡುತ್ತೇನೆ ಎಂದಾಗ ನನ್ನ ಗೆಳೆಯ, ನಮಗೇನು ಖರ್ಚಾಗಲಿಲ್ಲ ಎಂದು ಹೇಳಿ ಬಂದು ಬಿಟ್ಟ. ನಾವು ಅಲ್ಲಿಂದ ಬರುವಾಗ ಹರಕು ಬಟ್ಟೆಯ ಹಿಂದಿನ ಸಿರಿವಂತಿಕೆ ಅಥವಾ ನೋವು ನಮಗೆ ಅರ್ಥವಾಗುವುದಿಲ್ಲ. ಹಿನ್ನೆಲೆ ತಿಳಿಯದೆ ಯಾರ ಬಗ್ಗೆಯೂ ತೀರ್ಪು ಕೊಡಬಾರದು ಎಂದು ಹೇಳಿದಾಗ ನನ್ನಿಂದ ಎಂತಹ ತಪ್ಪಾಗುತ್ತಿತ್ತೆಂಬ ಅರಿವು ನನಗಾಯಿತು. ನಮಸ್ಕಾರ.